ಯಾವ ರೀತಿಯಾಗಿ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಜಾರಿ ಮಾಡಬೇಕು, ಅದನ್ನ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಪವನ್ ಕುಮಾರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಅವ್ರನ್ನ ನಾನು ಮತ್ತೆ ಮಾತಾಡಿಸ್ತೀನಿ. ಸೊ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಇದೇ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ಕೂಡ ನಮ್ಮ ಮುಂದೆ ಇದೆ, ಸರ್ಕಾರದ ಮುಂದೆ ಇದೆ ಅಂತ. ಸೊ ಸವಾಲಿನ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ಸವಾಲಿನ ಬಗ್ಗೆ ಮಾತಾಡೋದಾದ್ರೆ, ಈಗ ನಮ್ಗೆ ಆಲ್ಮೋಸ್ಟ್ ಒಂದು ದಿನಕ್ಕೆ 10,000ಕ್ಕಿಂತ ಜಾಸ್ತಿ ಕೇಸ್ಗಳು ಈಗ ಬರ್ತಾ ಇವೆ. ಈಗ 10,000 ಕೇಸ್ಗಳು ಬರೋವಾಗ್ಲೇನೆ ಈಗ ಎಲ್ಲಾ ಆಸ್ಪತ್ರೆಗಳು ಆಲ್ಮೋಸ್ಟ್ ಫುಲ್ ಆಗಿವೆ. ನೀವ್ ಎಲ್ಲಿ ನೋಡಿದ್ರು ಈಗ ಐಸಿಯು ಆಕ್ಸಿಜನ್ ಬೆಡ್ ಗಳಿಲ್ಲ. ಜನರಲ್ ಬೆಡ್ಸ್ ಅಲ್ಲಿ ಇಲ್ಲಿ ಸ್ವಲ್ಪ ಸಿಗ್ಬೋದು, ಆದ್ರೆ ಅವು ನಾನ್ ಕೋವಿಡ್ ಕೇಸ್ಗಳಿಗೆ ಬೇಕಾಗತ್ತೆ. ಈಗ ನಮ್ಮ ಮುಂದೆ ಇರತಕ್ಕಂತ ಸವಾಲು ಈಗ ಬೆಡ್ ಗಳ ಸ್ಟ್ರೆಂತ್ ಹೇಗೆ ಇನ್ಕ್ರೀಸ್ ಮಾಡೋದು. ಯಾಕಂದ್ರೆ ಇನ್ ಕೇಸ್ ಈಗ 10,000 ಇರೋದು 15,000 ಆಯ್ತು, 20,000 ಆದ್ರೆ ನಮ್ಗೆ 20,000 ಕೇಸ್ಗಳಿಗೆ ತಕ್ಕಂಗೆ ನಮ್ಗೆ ಇಲ್ಲಿ ಬೆಡ್ ಗಳು ಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಡಬಲ್ ಬೇಕಾಗತ್ತೆ. ಈಗ ನಾವು ರಾತ್ರಿ ವೈದ್ಯರನ್ನ ಸೃಷ್ಟಿ ಮಾಡಕ್ಕಾಗಲ್ಲ, ಅಥವಾ ನರ್ಸ್ ಗಳನ್ನ ತಂದು ಕೆಲಸ ಮಾಡಿಸೋದಕ್ಕಾಗಲ್ಲ, ಅಥವಾ ಬೆಡ್ ಗಳಷ್ಟೇ ICU ಬೆಡ್ ಗಳೀಗ ಹಾಕಿದ್ರೆ ಅದಕ್ಕೆ ತಕ್ಕದ ಒಂದು ವೆಂಟಿಲೇಟರ್ ಬೇಕಾಗುತ್ತೆ, ಆಕ್ಸಿಜನ್ ವ್ಯವಸ್ಥೆ ಬೇಕಾಗುತ್ತೆ, ಮತ್ತೆ ಅದಕ್ಕೆ ನುರಿತ ವೈದ್ಯರು ಬೇಕಾಗುತ್ತೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ, ಹಾಗೆ ಒಂದು ಸಪೋರ್ಟಿಂಗ್ ಸ್ಟಾಫ್ ಕೂಡ ಬೇಕಾಗುತ್ತೆ. ಸೊ ಈ ಮ್ಯಾನ್ ಪವರ್ ನ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಸೊ ನಮ್ಮಲ್ಲಿ ಇರ್ತಕ್ಕಂತ ಬೆಡ್ ಗಳು ಏನಿವೆ ಅದಕ್ಕಿಂತ ಇನ್ನೊಂದು 10% 20% ಮ್ಯಾಕ್ಸಿಮಮ್ ಎಕ್ಸ್ಟ್ರಾ ಮಾಡಬಹುದು ಹೊರತು ನಮ್ ಕೈಲಿ ಡಬಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾವು ಹುಷಾರಾಗಿರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇನ್ ಕೇಸ್ ಏನಾದ್ರು ಈಗ ಏನ್ ನಂಬರ್ ಆಫ್ ಕೇಸಸ್ ಇದೆ ಅದೇನಾದ್ರು ಡಬಲ್ ಆಯ್ತು ಅಂತಂದ್ರೆ ತೀವ್ರ ಬೆಡ್ ಗಳ ಕೊರತೆ ಆಗುತ್ತೆ. ಬೆಡ್ ಗಳ ಕೊರತೆ ಆದ್ರೆ ಇದು ಪೀಕ್ ಅಲ್ಲ, ಇನ್ನು ನಾವು ಆರಂಭದ ಹಂತದಲ್ಲೇ ಇದೀವಿ, ಮತ್ತೆ ಪೀಕ್ ಹೋಗೋ ಸಾಧ್ಯತೆ ಇದೆ ಅಂತ ನೀವ್ ಹೇಳ್ದಾಗೆ, ಒಂದ್ ವೇಳೆ ಮುಂದಿನ ದಿನಗಳಲ್ಲಿ 10,000 ಇದ್ದಿದ್ದು 20,000 ಆಯ್ತು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದಕ್ಕೆ. ಬಟ್ ಸರ್ಕಾರ ಈಗಲೇ ಅದನ್ನ ಕಂಟ್ರೋಲ್ ಮಾಡ್ಲೇಬೇಕು. ಈಗ ಲಾಕ್ಡೌನ್ ಮಾಡದೆ, ಕರ್ಫ್ಯೂ ಹಾಕದೆ, ದಿನನಿತ್ಯಕ್ಕೆ ಜೀವನಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗದೆ ಇದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯನಾ ಅಂತ. ಹೌದು, ಸಾಧ್ಯ ಇದೆ. ಸಿ ಇದಕ್ಕೆ ಸಾಧ್ಯ ಆಗ್ಬೇಕು ಅಂತಂದ್ರೆ ಈಗ ಸರ್ಕಾರದ ಜೊತೆಗೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕಾಗತ್ತೆ. ಈಗ ಇದು ಒಬ್ಬರ ಸಮಸ್ಯೆ ಅಲ್ಲ, ಈಗ ಇಡೀ ನಮ್ಮ ಸಮೂಹದ ಒಂದು ಸಮಸ್ಯೆ ಇದು. ಸೊ ಎಲ್ಲ ಜನಸಮೂಹ ಒಟ್ಟಾಗಿ ಇದನ್ನ ಫೈಟ್ ಮಾಡಬೇಕಾಗಿದೆ. ಈಗ ನಾವು ಫೈಟ್ ಮಾಡ್ಲಿಲ್ಲ ಅಂತಂದ್ರೆ ಮುಂದೊಂದ್ ದಿನ, ಈಗ ನಾವು ಮೊದಲನೇ ವೇವ್ ಅಲ್ಲೇ ನೋಡಿದೀವಿ, ಬೆಡ್ ಗಳು ಸಿಗದೆ ರೋಡ್ ಅಲ್ಲೇ ಆಂಬುಲೆನ್ಸ್ ಅಲ್ಲೇ ಡೆತ್ ಗಳಾಗಿರೋದನ್ನ ನೋಡಿದೀವಿ, ರೋಡ್ ಅಲ್ಲೇ ಸತ್ ಬಿದ್ದಿರೋದನ್ನ ಕೂಡ ನಾವು ನೋಡಿದೀವಿ. ಸಿ ಅವೆಲ್ಲ ನಮ್ಗೆ ತುಂಬಾ ಕಷ್ಟದ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೇಕು. ಸೊ ಆ ಪರಿಸ್ಥಿತಿಗೆ ಹೋಗದೆ ಈಗ ನಾವು ಬೆಡ್ ಗಳ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಬೇಕು, ಇದು ಒಂದು. ಇನ್ನೊಂದು, ನಾವು ಈಗ ವರ್ಕ್ ಫೋರ್ಸ್, ನಾವು ನೆಕ್ಸ್ಟ್ ಏನ್ ಬೇಕು ಇನ್ ಕೇಸ್ ಡಬಲ್ ಆದ್ರೆ ಅದಕ್ಕೆ ವರ್ಕ್ ಫೋರ್ಸ್ ನ ಕೂಡ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಇದರ ಜೊತೆಗೆ ನಮ್ಗೆ ಈಗ ಆಕ್ಸಿಜನ್ ವ್ಯವಸ್ಥೆ ಕೂಡ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಈಗ ಕೇಸ್ಗಳು ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಆಕ್ಸಿಜನ್ ಪ್ರೊಡಕ್ಷನ್ ಅಂಡ್ ಸಪ್ಲೈ ಕೂಡ ಜಾಸ್ತಿ ಬೇಕಾಗುತ್ತೆ, ಅದನ್ನ ಈಗ್ಲಿಂದನೆ ತಯಾರಿ ಮಾಡ್ಕೋಬೇಕಾಗತ್ತೆ. ಇದರ ಜೊತೆಗೆ ನಾವು ನೆಕ್ಸ್ಟ್ ಈಗ ಇನ್ ಕೇಸ್ ಏನಾದ್ರು ಈಗ ಕೋಆರ್ಡಿನೇಟ್ ಮಾಡೋದಕ್ಕೆ ಕೇಸ್ಗಳು ಜಾಸ್ತಿ ಆದಾಗ ಈಗ ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು, ಅಥವಾ ಮನೆಗಳಿಂದ ಅಥವಾ ಬೇರೆ ಆಸ್ಪತ್ರೆಗಳಿಂದ ಇನ್ನೊಂದು ಆಸ್ಪತ್ರೆಗೆ, ಹೈಯರ್ ಆಸ್ಪತ್ರೆಗೆ ಪೇಷಂಟ್ ಗಳನ್ನ ತೆಗೆದುಕೊಂಡು ಹೋಗೋದಿರ್ಬೋದು, ಹಾಗೆ ಮಾರ್ಚರಿಗಳನ್ನ ಮ್ಯಾನೇಜ್ ಮಾಡೋದಿರ್ಬೋದು. ಯಾಕಂದ್ರೆ ಈಗಾಗ್ಲೇ ನೋಡಿದ್ವಿ ಲಾಸ್ಟ್ ವಾರ ಸಾಕಷ್ಟು ಮಾರ್ಚರಿಗಳಲ್ಲಿ ಡೆಡ್ ಬಾಡೀಸ್ ಸುಡೋದಕ್ಕೆ ಕ್ಯೂ ಇತ್ತು. ಸೊ ಈ ಡೆಡ್ ಬಾಡೀಸ್ ಡಿಸ್ಪೋಸಲ್ ಕೂಡ ತುಂಬಾ ಕಷ್ಟ ಆಗ್ಬಾರ್ದು, ಯಾಕಂದ್ರೆ ಅಲ್ಲಿ ಕೂಡ ಸಾಕಷ್ಟು ಜನಕ್ಕೆ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಯಾವ ರೀತಿಯಾಗಿ ಡಿಸ್ಪೋಸ್ ಮಾಡಬೇಕು, ಸೊ ಈ ಮಾರ್ಚರಿಗಳ ಮೇಂಟೆನೆನ್ಸ್ ಕೂಡ ಅದು ಒಂದು ಸವಾಲಾಗಿ ಪರಿಣಮಿಸುತ್ತೆ. ಹಾಗೆ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಈಗ ರೆಮ್ಡೆಸಿವಿರ್ ಇಂಜೆಕ್ಷನ್ ಇರ್ಬೋದು ಅಥವಾ ಫ್ಯಾಬಿಫ್ಲೂ ಟ್ಯಾಬ್ಲೆಟ್ ಇರ್ಬೋದು, ಸೊ ಇವುಗಳ ಕೊರತೆ ಕೂಡ ಇದೆ. ಸೊ ಇಲ್ಲಿ ಕೂಡ ಈಗ ಸಾಕಷ್ಟು ಕಂಪನಿಗಳು ಏನಿತ್ತು, ಈಗ ರೆಮ್ಡೆಸಿವಿರ್ ಇವೆಲ್ಲ ತಯಾರಿ ಮಾಡ್ತಾ ಇದ್ದಿದ್ದು ಕೋವಿಡ್ ಕಮ್ಮಿ ಆದಾಗ ನಿಲ್ಸ್ಬಿಟ್ಟಿದ್ರು. ಸೊ ಈಗ ಮತ್ತೆ ಇದಕ್ಕಿದ್ದಾಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಈಗ ಇದರ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಗಮನ ಹರಿಸಬೇಕು ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ. ಒಟ್ಟಾರೆಯಾಗಿ ಸರ್ಕಾರ ಇದೀಗ ಶತಾಯಗತಾಯ ಈಗ್ಲೇ ಕೊರೋನಾವನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಹೆಚ್ಚಾಗುತ್ತೆ, ಮತ್ತಷ್ಟು ಸ್ಫೋಟಗೊಳ್ಳುತ್ತೆ.